ಕೆಪಿಸಿಸಿ ಕಚೇರಿ ಮುಂದೆ ಕೈ ಕಾರ್ಯಕರ್ತರ ಹೈ ಡ್ರಾಮಾ ಕೂಡ ಈಗ ನಡೆಯತಾ ಇದೆ ಚುನಾವಣಾ ದಿನಾಂಕ ಘೋಷಣೆಯಾಗಿದೆ ಆಕಾಂಕ್ಷಿಗಳ ಸಂಖ್ಯೆ ಜಾಸ್ತಿ ಇದೆ ಹೀಗಾಗಿ ಪರ ವಿರೋಧದ ಒಂದು ತೀವ್ರತೆ ಕೂಡ ಜಾಸ್ತಿ ಇರೋದು ಬಹಳ ಸಹಜ ಅಂತ ಸಂದರ್ಭದಲ್ಲಿ ಗೋಪಿಕೃಷ್ಣ ಅವರಿಗೆ ತರಿಕೆರೆ ಟಿಕೆಟ್ ನೀಡಬೇಕು ಕೈಪಾಳ್ಯದಲ್ಲಿ ಅಂತ ಹೇಳಿ ಬಿಗಿಪಟ್ಟು ಹಿಡಿಯಲಾಗಿದೆ ವಿಷಯ ಸೇವಿಸಲಿಕ್ಕೆ ಮುಂದಾಗಿದ್ದಾರೆ ಗೋಪಿಕೃಷ್ಣ ಬೆಂಬಲಿಗರು ಕೆಪಿಸಿಸಿ ಕಚೇರಿ ಮುಂಭಾಗ ಆತ್ಮಹತ್ಯೆಗೆ ಯತ್ನಿಸುವಂತ ಒಂದಷ್ಟು ದೃಶ್ಯಗಳು ಕೂಡ ಲಭ್ಯವಾಗಿದ್ದಾವೆ ನೂರಾರು ಬೆಂಬಲಿಗರ ಜೊತೆ ಗೋಪಿಕೃಷ್ಣ ಆಗಮಿಸಿದ್ದಾರೆ ತರಿಕೆರೆ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ ಗೋಪಿಕೃಷ್ಣ ಹಾಗಾಗಿ ತಮಗೆ ಟಿಕೆಟ್ ಕೊಡಬೇಕು ಅಂತ ಹೇಳಿ ಗೋಪಿಕೃಷ್ಣ ಇಲ್ಲಿ ಈ ಮೂಲಕ ಮುಂದಾಗ್ತಾ ಇದ್ದಾರೆ ಆ ಪ್ರತಿಭಟನೆಯ ಆ ಹೈ ಡ್ರಾಮಾದ ದೃಶ್ಯಗಳನ್ನು ತಾವು ಕೂಡ ಗಮನಿಸಬಹುದು ಕೆಪಿಸಿಸಿ ಕಚೇರಿ ಮುಂಭಾಗ ಆತ್ಮಹತ್ಯೆಗೆ ಯತ್ನಿಸ್ತಾ ಇದ್ದಾರೆ ಅನ್ನುವ ಒಂದು ಸುದ್ದಿ ಹೌದಾ ಆದರೆ ಇಲ್ಲಿ ಒಂದು ಗಮನಿಸಬೇಕು ಇದು ಹೆದರಿಸುವ ತಂತ್ರನ ಆರ್ ದೇ ಬ್ಲ್ಯಾಕ್ಮೇಲಿಂಗ್ ಗೋಪಿಕೃಷ್ಣ ಅವರಿಗೆ ಟಿಕೆಟ್ ಕೊಡಬೇಕು ಕೊಡದೆ ಹೋದರೆ ನಾವಿಲ್ಲಿ ವಿಷಯ ಸೇವಿಸಿ ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತೀವಿ ಅಂತ ಹೆದರಿಸುವ ತಂತ್ರನ ಅಥವಾ ಗೋಪಿಕೃಷ್ಣ ಅವರ ಮೇಲೆ ಇರುವಂಥ ನಿಜಕ್ಕೂ ದೊಡ್ಡ ಅಭಿಮಾನವ ಪ್ರೀತಿಯ ಕಳಕಳಿಯ ಸಮಾಜದ ಕಾಳಜಿಗೋಸ್ಕರ ಈ ರೀತಿ ಮಾಡ್ತಾ ಇದ್ದಾರಾ ಅಂದರೆ ಇಂತಹ ಘಟನೆಗಳು ಕೆಲವೊಂದ್ಸಲ ಅನುಮಾನವನ್ನು ಉಂಟು ಮಾಡುತ್ತವೆ ಆದರೆ ಅದನ್ನು ನೆಗ್ಲೆಕ್ಟ್ ಕೂಡ ಮಾಡಲಿಕ್ಕೆ ಬರೋದಿಲ್ಲ ಏ ಬಿಡ್ರಿ ಇವರೆಲ್ಲ ಸುಮ್ಮ ಸುಮ್ಮನೆ ಹಿಂಗೆ ಮಾಡ್ತಾರೆ ಅಂತ ಹೇಳಿ ಹೇಳಲಿಕ್ಕೂ ಬರೋದಿಲ್ಲ ಹಾಗಾಗಿ ಇಲ್ಲಿ ಯಾವುದೇ ರೀತಿಯಾದಂಥ ಚಾನ್ಸ್ ತೆಗೆದುಕೊಳ್ಬಾರ್ದು ಅಂಥೇಳಿ ಪೊಲೀಸರು ತಮ್ಮ ಕೆಲಸವನ್ನು ಅಲ್ಲಿ ಮಾಡ್ತಾ ಇದ್ದಾರೆ ಯಾವುದೇ ಅಹಿತಕರ ಘಟನೆಗಳು ಸಂಭವಿಸಿದಂತೆ ಪೊಲೀಸರು ಅವರನ್ನು ಅಂದರೆ ಪ್ರತಿಭಟನಾಕಾರರನ್ನು ನಿಯಂತ್ರಿಸುವಲ್ಲಿ ಅವರು ಮುಂದಾಗ್ತಾ ಇದ್ದಾರೆ ಪವರ್ ಟಿವಿಯ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳಲ್ಲಿ ತಾವು ಗಮನಿಸ್ತಾ ಇದ್ದೀರಿ ಕೆಪಿಸಿಸಿ ಕಚೇರಿ ಮುಂಭಾಗ ಈ ಒಂದು ದೃಶ್ಯ ಕಂಡುಬರ್ತಾ ಇದೆ ಮತ್ತು ಹೆಚ್ಚು ದೊಡ್ಡ ಮಟ್ಟದ ಬೆಂಬಲಿಗರು ಅಲ್ಲಿ ಬಂದಾಗ ಜನರು ಅಲ್ಲಿ ಸೇರಿದಾಗ ಜಮಾವಣೆಗೊಂಡಾಗ ಅಲ್ಲಿ ವಾಹನ ಸವಾರರು ಕೂಡ ಹಿಡಿ ಶಾಪ ಹಾಕ್ಕೊಂಡು ಹೋಗ್ತಾ ಇರ್ತಾರೆ ಅದನ್ನೂ ಕೂಡ ತಾವು ಗಮನಿಸ್ಬೋದು ನನ್ನ ಸಹೋದ್ಯೋಗಿ ನಮ್ಮ ವಿಶೇಷ ಪ್ರತಿನಿಧಿ ಆನಂದ್ ನಂದಗುಡಿ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ಆನಂದ್ ವಿಷದ ಬಾಟಲ್ ಹಿಡ್ಕೊಂಡು ಅಲ್ಲಿ ಬಂದಿದ್ದಾರೆ ತರೀಕೆರೆಯ ಟಿಕೆಟ್ ಆಕಾಂಕ್ಷಿ ಕೈ ಟಿಕೆಟ್ ಆಕಾಂಕ್ಷಿ ಗೋಪಿಕೃಷ್ಣ ಅವರ ಬೆಂಬಲಿಗರು ಇಲ್ಲಿ ಹೈ ಡ್ರಾಮಾ ಮಾಡ್ತಾ ಇದ್ದಾರೆ ಅನ್ನೋದು ಸದ್ಯದ ಸುದ್ದಿ ಅಂದರೆ ಇಲ್ಲಿ ಬೆದರಿಕೆ ತಂತ್ರವ ಅಥವಾ ನಿಜಕ್ಕೂ ಕೂಡ ಇದೊಂದು ಇಂಟೆನ್ಷನಲ್ ಆಗಿ ನಡೀತಾ ಇರುವಂತಹ ಪ್ರತಿಭಟನೆಯ ರಾಘು ಸೂರ್ಯ ಪ್ರಮುಖವಾಗಿ ತರೀಕೆರೆ ವಿಧಾನಸಭಾ ಕ್ಷೇತ್ರದ ಟಿಕೆಟ್ ಈ ಬಾರಿ ಮಡಿವಾಳ ಸಮಾಜಕ್ಕೆ ಕೊಡಬೇಕು ಅಂತ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಎಚ್ ಎಂ ಗೋಪಿ ಕೃಷ್ಣ ಇವ್ರಿಗೆ ಟಿಕೆಟ್ ಕೊಡಬೇಕು ಅಂತ ತೀವ್ರವಾದಂತ ಒಂದು ಪಟ್ಟಣ ಅವರು ಬೆಂಬಲಿಗರು ಹಿಡಿದಿರ್ತಕ್ಕಂಥದ್ದು ಇವತ್ತು ಬೆಳಿಗ್ಗೆ ಕೆಪಿಸಿಸಿ ಕಚೇರಿ ಮುಂದೆ ನೂರಾರು ಸಂಖ್ಯೆಯಲ್ಲಿ ಮಡಿವಾಳ ಸಮಾಜದ ಮುಖಂಡರು ಹಾಗೆ ಎಚ್ ಎಂ ಗೋಪಿ ಕೃಷ್ಣ ಟಿಕೆಟ್ ಆಕಾಂಕ್ಷಿ ಏನಿದ್ದಾರೆ ಇವರ ಒಂದು ಬೆಂಬಲಿಗರು ಕೂಡ ಇಲ್ಲಿ ಜಮಾವಣೆ ಗೊಂಡಿರ್ತಕ್ಕಂಥದ್ದು ಸದಾಯಕತೆಯ ನಮ್ಗೆ ಈ ಬಾರಿ ಟಿಕೆಟ್ ಕೊಡ್ಲೇಬೇಕು ಅಂತ ಅವರು ಪಟ್ಟಣ ಹಿಡಿದಿದ್ದಾರೆ ಈಗಾಗಲೇ ತರೀಕೆರೆ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಒಬ್ಬರಿಗೆ ವಿಧಾನಸಭೆ ಟಿಕೆಟ್ ಮತ್ತೊಬ್ಬರಿಗೆ ಪರಿಷತ್ ಸದಸ್ಯತ್ವ ಕೊಡ್ತೀವಿ ಅನ್ನೋ ಒಂದು ಭರವಸೆಯನ್ನ ಕೊಟ್ಟಿದ್ದಾರೆ ಆದ್ರೆ ಇವರು ನಮ್ಗೆ ಪರಿಷತ್ ಬೇಡ ವಿಧಾನಸಭೆ ಆನಂದ್ ಈಗ ಮತ್ತಷ್ಟು ಆಕಾಂಕ್ಷಿಗಳಿದ್ದಾರ ಇವರಿಗೆ ಪೈಪೋಟಿ ಕೊಡ್ಲಿಕ್ಕಿರುವಂತ ಮತ್ತೊಬ್ಬ ಆಕಾಂಕ್ಷಿ ಯಾರಾದ್ರೂ ಇದ್ದಾರ ಈ ಹೈ ಡ್ರಾಮಾ ಪಡಿಲಿಕ್ಕೆ ಈ ಪ್ರತಿಭಟನೆ ಕಾವನ್ನ ಪಡೆಯೋಕೆ ಪ್ರಮುಖ ಕಾರಣ ಏನು ಆನಂದ್ ರಾಘವ ಸೂರ್ಯ ಪ್ರಮುಖವಾಗಿ ತರೀಕೆರೆಯಲ್ಲಿ ಶ್ರೀನಿವಾಸ್ ಅಂತ ಇದ್ದಾರೆ ಕಳೆದ ಬಾರಿ ವಿಧಾನಸಭೆ ಚುನಾವಣೆಯಲ್ಲಿ ಕೂಡ ನಿಂತ್ಕೊಂಡು ಅವರು ತೋರ್ತಿದ್ರು ಆದ್ರೆ ಈ ಬಾರಿ ಅವ್ರಿಗೆ ಟಿಕೆಟ್ ಕೊಡೋದು ಬೇಡ ನಮ್ಗೆ ಕೊಡ್ಬೇಕು ಶ್ರೀನಿವಾಸ್ ಬದಲಿಗೆ ಎಚ್ ಎಂ ಗೋಪಿಕೃಷ್ಣ ಅವ್ರಿಗೆ ಟಿಕೆಟ್ ಕೊಡ್ಬೇಕು ಅಂತ ಇವರು ಒತ್ತಾಯವನ್ನ ಮಾಡ್ತಾರ್ತಕ್ಕಂಥದ್ದು ಓಕೆ ಈಗ ಇವ್ರಿಗೆ ಯಾವ್ದಾದ್ರು ಸ್ಪಂದನೆ ಸಿಗ್ತಾ ಇದೆ ಈ ಪ್ರತಿಭಟನೆಗೆ ಇವರ ನೋವಿಗೆ ಇವರ ಅಳಲಿಗೆ ಇವರ ಅಹವಾಲಿಗೆ ಏನಾದ್ರೂ ರೆಸ್ಪಾನ್ಸ್ ಸಿಗ್ತಾ ಇದೆಯಾ ಕೆಪಿಸಿಸಿ ಇಂದ
ಈಗಾಗಲೇ ಒಬ್ಬರಿಗೆ ವಿಧಾನಸಭೆ ಟಿಕೆಟ್ ಮತ್ತೊಬ್ಬರಿಗೆ ವಿಧಾನ ಪರಿಷತ್ ಸದಸ್ಯತ್ವ ಕೊಡ್ತೀವಿ ಅಂತ ಈಗಾಗಲೇ ಕಾಂಗ್ರೆಸ್ನ ನಾಯಕರು ಒಂದು ಹಿಂದೆ ಭರವಸೆಯನ್ನ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಅವರು ಕೂಡ ಮುನಿವಾಡ ಮುಖಂಡರ ಜೊತೆ ಮಾತುಕತೆ ನಡೆಸಿ ಇವರಿಗೆ ವಿಧಾನ ಪರಿಷತ್ ಅಥವಾ ವಿಧಾನಸಭೆ ಟಿಕೆಟ್ ಕೊಡ್ತೀವಿ ಅನ್ನೋ ಒಂದು ಭರವಸೆಯನ್ನ ಕೊಟ್ಟಿದ್ರು. ಆದ್ರೂ ಕೂಡ ಇವರು ಪರಿಷತ್ ಸದಸ್ಯತ್ವ ನಮ್ಗೆ ಯಾವುದೇ ಕಾರಣಕ್ಕೂ ಬೇಡ. ಈ ಬಾರಿ ಮರಿವಾಳ ಸಮಾಜ ವಿಷ ಸೇವಿಸಲಿಕ್ಕೆ ಮುಂದಾದಂತ ಪ್ರತಿಭಟನಾಕಾರರನ್ನ ಅಥವಾ ಅವರು ನಿಜಕ್ಕೂ ಸೇವಿಸ್ತಾರಾ ಅಥವಾ ಸೇವಿಸೋ ಹಾಗೆ ಮಾಡ್ತಾರಾ ಅದನ್ನ ಜಡ್ಜ್ ಮಾಡಲಿಕ್ಕೆ ಬರೋದಿಲ್ಲ. ಹಾಗಾಗಿ ಯಾವುದೇ ರಿಸ್ಕ್ ಆಗಬಾರದು ಅಂತ ಹೇಳಿ ಪೊಲೀಸರು ಆ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅವರನ್ನ ತಡೆಗಟ್ಟುವ ನಿಟ್ಟಿನಲ್ಲಿ ಅವರು ಕೂಡ ಮುಂದಾಗ್ತಾ ಇದ್ದಾರೆ. ಪೊಲೀಸರಿಗೂ ತಲೆಬಿಸಿ ಕೆಪಿಸಿಸಿಯ ಕಚೇರಿಯಲ್ಲೂ ಕೂಡ ಒಂದು ದೊಡ್ಡ ಡ್ರಾಮಾ ಕೂಡ ನಡೀತಾ ಇರುತ್ತೆ. ತಲೆನೋವಿನ ವಾತಾವರಣ ಅಲ್ಲಿರುವಂಥ ಪ್ರಯಾಣಿಕರಿಗೂ ವಾಹನ ಸವಾರಿಗೂ ಕೂಡ ಒಂದು ದೊಡ್ಡ ತಲೆನೋವು. ಇಂತಹ ಒಂದು ರಾಜಕಾರಣ ಬೇಕಾ ಅಂತ ಹಿಡಿ ಶಾಪ ಹಾಕುವಂಥ ಅನೇಕರು ಪ್ರಜ್ಞಾವಂತರು ಕೂಡ ಇದ್ದಾರೆ. ಅಂದರೆ ಇದು ಒಬ್ಬ ವ್ಯಕ್ತಿಯ ಪರವಾಗಿ ಮಾಡ್ತಾ ಇರುವಂಥ ನಿಜಕ್ಕೂ ಪ್ರಾಮಾಣಿಕವಾದಂಥ ಹೋರಾಟವ ಅಥವಾ ಅದರಲ್ಲಿ ಬೇರೆ ಏನಾದರೂ ಇನ್ನತೆ ಸಿಟಿಸಿ ಇರುತ್ತವ, ಅವ್ರಿಗಾಗುವಂಥ ವೈಯಕ್ತಿಕ ಲಾಭಗಳೇನು, ಯಾವ ಕಾರಣಕ್ಕಾಗಿ ಇವ್ರು ಬಂದರೆ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿಬಿಡ್ತಾರೆ ಅಂತನ, ನಿಜಕ್ಕೂ ಅಭಿವೃದ್ಧಿ ಅಂದ್ರೇನು, ಇದೆಲ್ಲ ವಿಚಾರಗಳನ್ನು ಅವರೆಲ್ಲ ಗಮನಿಸಿ ಈ ರೀತಿಯಾದಂಥ ಪ್ರತಿಭಟನೆ ಮುಂದಾಗ್ತಾರಾ, ಹೀಗೆ ಹತ್ತು ಹಲವು ಪ್ರಶ್ನೆಗಳಿಗೂ ಕೂಡ ಈಡು ಮಾಡಿಕೊಡ್ತಾ ಇದೆ ಇಂತಹ ಒಂದು ಸನ್ನಿವೇಶ. ನೋಡ್ತಾ ಇದ್ದೀರಿ ಪೊಲೀಸರಿಗೂ ಕೂಡ ಅಲ್ಲಿ ಅವ್ರನ್ನ ತಡೆಗಟ್ಟುವ ನಿಟ್ಟಿನಲ್ಲಿ ಹರಸಾಹಸ ಪಡಬೇಕಾದಂಥ ವಾತಾವರಣ ನಿರ್ಮಾಣವಾಗಿದೆ. ವಿಷ ಸೇವಿಸಲಿಕ್ಕೆ ಮುಂದಾಗಿದ್ದಾರೆ ಅಂದರೆ ಆ ರೀತಿಯಾದಂಥ ಒಂದು ಮೇಲ್ನೋಟಕ್ಕೆ ಆ ಒಂದು ದೃಶ್ಯ ಕಂಡು ಬರ್ತಾ ಇದೆ. ಪವರ್ ಟಿವಿ ಎಕ್ಸ್ಕ್ಲೂಸಿವ್ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ. ಗೋಪಿಕೃಷ್ಣ ಬೆಂಬಲಿಗರಿಂದ ಈ ರೀತಿಯಾದಂಥ ಒಂದಷ್ಟು ಚಟುವಟಿಕೆಗಳು ಅಲ್ಲಿ ಕಂಡು ಬರ್ತಾ ಇದ್ದಾವೆ.